Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನೋಡಿ ಹೊರಗೆಲ್ಲ ಹೋಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಮನೆಯಲ್ಲೇ ಇರೋ ಸೂಜಿ ಮತ್ತು ವಸ್ತುಗಳಿಂದ ಮಾಡ್ಕೋಬೋದು. ಇನ್ಸ್ಟೆಂಟ್ ಸೂಜಿ ಢೋಕ್ಲ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 1 ಕಪ್ ಬಾಂಬೆ ಸೂಜಿ ಹುರಿಬಾರ್ದು, ಹಾಗೆ ನಾರ್ಮಲ್ ಇರೋದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಕಪ್ ಥಿಕ್ ಕರ್ಡ್ಸ್, ತುಂಬ ಹುಳಿ ಅಲ್ಲ, ಸ್ವಲ್ಪ ಹುಳಿ ಇರೋದು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಕಮ್ಮಿ ಆಗೋ ತನಕ ಪೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತೀವಿ. ಈಗ ಅದಕ್ಕೆ 1/2 ಟೀಸ್ಪೂನ್ ಸಕ್ಕರೆ ಹಾಕಿ ಮತ್ತು 3/4 ಟೀಸ್ಪೂನು ಉಪ್ಪು ಹಾಕಿ ಮತ್ತು ಅದಕ್ಕೆ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ಗ್ರೇಟ್ ಮಾಡಿಟ್ಟಿರೋದು 1 ಟೀಸ್ಪೂನ್ ಹಾಕಿ, ಜಿಂಜರ್ ಗ್ರೇಟ್ ಮಾಡಿಟ್ಟಿರೋದು 1 ಟೀಸ್ಪೂನ್ ಹಾಕಿ, ಅದು ಎರಡು ಮನೆಯದೇನೆ. ಇವಾಗೆಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತೀವಿ ನೋಡಿ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲು ಅಂದರೆ ಬಿಸಿ ಮಾಡಿರೋದಲ್ಲ, ರಾ ಜಸ್ಟ್ ಪ್ಯಾಕೆಟ್, ನಾನು ಆಲಿವ್ ಆಯಿಲ್ ಹಾಕಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಡಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ, ರೆಸ್ಟ್ ಫಾರ್ 30 ಮಿನಿಟ್ಸ್. 30 ಮಿನಿಟ್ಸ್ ತನಕ ಅದನ್ನು ಒಂದು ಕಡೆ ರೆಸ್ಟ್ ಮಾಡೋಕ್ಕೆ ಮುಚ್ಚಿಬಿಟ್ಟಿಡಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಢೋಕ್ಲಾಗೆ ಒಗ್ಗರಣೆ ತುಂಬ ಇಂಪಾರ್ಟೆಂಟು. ಕುಕ್ಕಿಂಗ್ ಆಯಿಲ್ 1/5 ಟೀಸ್ಪೂನ್ ಇಟ್ಬಿಟ್ಟು ಅದಕ್ಕೆ 1 ಟೀಸ್ಪೂನ್ ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಹಾಕಿ, ಅದೇನು ಚಟಪಟ ಅನ್ಬೇಕಾದ್ರೆ ಇನ್ನು 1 ಟೀಸ್ಪೂನ್ ಜೀರಿಗೆ ಹಾಕಿ, ಅದು ಎರಡು ಒಟ್ಟಿಗೆ ಚಟಪಟ ಅನ್ಬೇಕಾದ್ರೆ 2 ಟೀಸ್ಪೂನು ಎಳ್ಳು ಹಾಕಿ, 3 ಚಟಪಟ ಅನ್ಬೇಕಾದ್ರೆ 2 ಪಿಂಚ್ ಹಿಂಗ್ ಪುಡಿ ಹಾಕಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಲಾಸ್ಟಲ್ಲಿ 2 ಮೆಣಸಿನ್ಕಾಯಿ, ಸ್ವಲ್ಪ ಖಾರನೇ ಇದೆ, ಚೆನ್ನಾಗಿ ಸ್ಲೆಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಕಂಬೈನ್ ಮಾಡ್ಕೊಳ್ಳಿ. ಅದೆಲ್ಲ ಖಾರ ಅದರಲ್ಲಿ ಬಿಡಬೇಕು, ಅಷ್ಟು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿಬಿಟ್ಟು. ಈಗ ಢೋಕ್ಲ ನೋಡಿದ್ದು ಡೋ ಮಾಡಿಟ್ಟಿದ್ದೀವಲ್ಲ ಹಿಟ್ಟು, ಅದು ಏನಾಗಿದೆ ಅಂತ ನೋಡಿ. ಇವಾಗ ನೋಡಿ ಪಫ್ ಅಪ್ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೋ ಹೇಗಿರಬೇಕು ಅಂದರೆ ಇಡ್ಲಿದು ಹಿಟ್ಟು ಹೆಂಗಿರುತ್ತಲ್ಲ ಹಂಗೆ ಆಗಬೇಕದು. ಒಂದು ಸತಿ 1-2 ಟೇಬಲ್ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಚೂರು ಹಾಕ್ಕೊಳ್ಳಿ, ರವೆ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲದ್ರೆ 1 ಕಪ್ಗೆ 1 ಕಪ್ ಹಿಡಿಸುತ್ತೆ ಅಂತಲ್ಲ ಸ್ವಲ್ಪ. ಇವಾಗ ನೋಡಿ ಇನ್ನೂ ಸಾಲ್ಟು 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರಾತಿ ಆಗುತ್ತೆ ನೋಡಿ. ಈಗ ಅಷ್ಟರ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಗ್ರೀಸ್ ಮಾಡಿಟ್ಟಿದ್ದೀನಿ ಇದನ್ನು ಬೌಲ್ನ, ಅದಕ್ಕೆ ಇದನ್ನು ಪೂರ್ತಿ ಸುರ್ಕೊಳ್ಳಿ. ಇದೇನು ಅಂದರೆ ಇನ್ನೋ ಸಾಲ್ಟ್ ಹಾಕಿದ ಮೇಲೆ 1 ನಿಮಿಷನೂ ಹೊರಗಿಡಬಾರ್ದು, ಜಸ್ಟ್ ಹಾಕಬೇಕು ಮತ್ತು ಇಟ್ಬಿಡಬೇಕು. ಈಗ ನೋಡಿ ಪ್ಯಾಟ್ ಮಾಡಿದ್ರಲ್ಲ, ಚೆನ್ನಾಗಿ ಲೆವೆಲ್ ಮಾಡಲಿಕ್ಕೆ. ಈಗ ಸ್ಟೀಮರ್ ನೋಡಿ, ಆಲ್ರೆಡಿ ಬಿಸಿಯಾಗಿದೆ, ಸ್ಟೀಮ್ ಬರ್ತಾ ಇದೆ, ಅದರೊಳಗಿಡಿ. ಇಟ್ಬಿಟ್ಟು 1-2 ನಿಮಿಷದ ತನಕ ನೀವು ಸ್ಟೀಮ್ ಮಾಡಬೇಕಾಗತ್ತೆ. ಲಿಡ್ಡಿಗೆ ಮುಚ್ಚಳ ಇರುತ್ತಲ್ಲ, ಅದಕ್ಕೆ ನಾನು ಬಟ್ಟೆ ಕವರ್ ಮಾಡಿದ್ದೀನಿ, ಯಾಕಂದರೆ ಸ್ಟೀಮ್ ಬಿಡಬಾರ್ದು ಅಂತ. ಈಗ ಲಿಡ್ ಓಪನ್ ಮಾಡಿ, ಎಷ್ಟು ಚೆನ್ನಾಗಿ ಪಫ್ ಅಪ್ ಆಗಿದೆ ನೋಡಿದ್ರ. ನೋಡಿ ನೈಫ್ ಹಾಕಿ ನೋಡ್ತಾ ಇದ್ದೀನಿ ನಾನು, ಇದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಅದನ್ನು ಇನ್ವರ್ಟ್ ಮಾಡಿ ಪ್ಲೇಟ್ನಲ್ಲಿ ಉಲ್ಟಾ ಹಾಕಿ, ಒಂದು ಪ್ಲೇಟಲ್ಲಿ ಸ್ವಲ್ಪ ಆರಬೇಕು 1-10 ನಿಮಿಷದ ನಂತರ. ಈಗ ಅದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಇಡೀ ಜೋಕ್ಲ ಇದೆಯಲ್ಲ ಅದಕ್ಕೆಲ್ಲ ಪಾರ್ಟಿಗೆ ತಾಗಬೇಕು, ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಇದರಲ್ಲಿ ಸೀಸನಿಂಗ್ ತುಂಬ ಇಂಪಾರ್ಟೆಂಟು, ಇದಕ್ಕಿರೋದೇ ಟೇಸ್ಟು ಸೀಸನಿಂಗ್ನಲ್ಲಿ. ಇದರಲ್ಲಿ ಇದಕ್ಕೆ ಢೋಕ್ಲಾಗೆ ಇದಕ್ಕೆ ಚೆನ್ನಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೋಡಿ ಗಾರ್ನಿಶ್ ಮಾಡಿ ಇದರಿಂದ, ಕೊತ್ತಂಬರಿ ಸೊಪ್ಪಿಂದ. ಈಗ ಕಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ ಶೇಪ್ಗೆ. ಎಷ್ಟು ಚೆನ್ನಾಗಿ ನೋಡಿ ಕಟ್ಟಾಗ್ತಾ ಇದೆ, ಹೌದಾ? ತುಂಬ ಸಾಫ್ಟಾಗಿ ಬಂದುಬಿಟ್ಟಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಬಂದಿದೆ ಅಂದರೆ ನಿಜವಾಗ್ಲೂ ಕೇಕ್ ಇರುತ್ತಲ್ಲ ಕೇಕು, ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ನೋಡಿದ್ರಲ್ಲ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆಗೆ, ಟೊಮೆಟೊ ಸಾಸ್ ಜೊತೆಗೆ, ಬೇಕಾದರೆ ಕೋಕೋನಟ್ ಚಟ್ನಿ ಜೊತೆಗೆ ಎಂಜಾಯ್ ಮಾಡ್ಬೋದು. ನೀವು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೀ ಯು ಲೇಟರ್, ಬಾಯ್.